subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪೈಸಿ ಫ್ರೈಡ್ ಮಸಾಲಾ ಕ್ಯಾಶ್ಯೂಸ್ ಅಂದರೆ ಮಸಾಲಾ ಕೋಟೆಡ್ ಕ್ಯಾಶ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಪೈಸಿ ಆಗಿರುತ್ತೆ. ಒನ್ ಕಪ್ಪು ಹೋಲ್ ಕ್ಯಾಶ್ಯೂಸ್ ಒಂದು ಬೌಲ್ ಹಾಕ್ಕೊಳ್ಳಿ. ಅದಕ್ಕೆ ಕಾಲು ಕಪ್ಪು ಬೇಸನ್ ಆಟ ಅಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. 4 ಟೀಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಟೀಸ್ಪೂನು ಬೆಳಗ್ಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ಳಿ. 1 ಅಥವಾ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನು ನೀರು ಹಾಕ್ಕೊಳ್ಳಿ ಆ ಮಿಕ್ಸಿಗೆ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಕೋಟ್ ಆಗುತ್ತಾ ಅಂತ ನೋಡಿ. ಒಂದೊಂದು ಸತಿ ಅದು ಡಿಪೆಂಡ್ ಆಗುತ್ತೆ ಅಕ್ಕಿ ಹಿಟ್ಟಿನ ಮೇಲೆ. 1/2 ಸ್ಪೂನ್ ಎಕ್ಸ್ಟ್ರಾ ಬೇಕಾಗುತ್ತೆ. ಈಗ ಇನ್ನೊಂದು ಟೇಬಲ್ ಸ್ಪೂನು ಮತ್ತೆ ಹಾಕಿ ನೀರು ನೋಡಿ. ಇವಾಗ ಸಾಕಾಗುತ್ತಾ ಅಂತಂದ್ಬಿಟ್ಟು ಮೋಸ್ಟ್ಲಿ ಸಾಕಾಗುತ್ತೆ. ಮತ್ತು ಅದನ್ನು 10 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ. ನೋಡಿ ಇವಾಗೆಲ್ಲ ಕೋಟ್ ಆಯಿತು. 10 ನಿಮಿಷ ರೆಸ್ಟ್. ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಬೇರೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಇವಾಗ ನೋಡಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ. ಒಂದೊಂದು ಆಗ ಅದರಲ್ಲಿ ಬಿಡಿ. ಎಷ್ಟು ಎಣ್ಣೆ ಹಿಡಿಯತ್ತೋ ಅಷ್ಟು ಬಿಡಿ. ಈಗ ಅದನ್ನು ಎಷ್ಟು ಎಣ್ಣೆಲಿ ಹಿಡಿಯುತ್ತೋ ಅಷ್ಟು ಬಿಟ್ಟ ಮೇಲೆ ಈಗ ಅದನ್ನು ಮೆತ್ತಗೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ, ಲೋ ಮೀಡಿಯಂ ಫ್ಲೇಮಲ್ಲಿ. ಯಾಕಂದರೆ ಅದು ಹೊರಗಡೆ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಹೈ ಫ್ಲೇಮ್ ಮಾಡಿದ್ರೆ ಚೆನ್ನಾಗಿ ಹಾಗೆ ಸ್ಟೀರ್ ಮಾಡ್ತಾ, ಇವಾಗ ರಿವರ್ಸಲ್ಲಿ ಇದಾಗಬೇಕಲ್ಲ ಹಾಗೆ ಮಾಡ್ತಾ ಫ್ಲಿಪ್ ಮಾಡ್ತಾ ಫ್ರೈ ಮಾಡ್ತಾ ಇರಿ. ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಫ್ರೈ ಮಾಡಿ. ಇವಾಗ ನೋಡಿ ಸಿಝ್ಲಿಂಗ್ ಸ್ಟಾಪ್ ಆಯಿತು. ಎಲ್ಲ ಒಟ್ಟಿಗೆ ಒಟ್ಟು ಮಾಡಿ ಮತ್ತು ಎಕ್ಸ್ಟ್ರಾ ನೀ ಆಯಿಲ್ ಇರೋದೆಲ್ಲ ಡ್ರೈನ್ ಮಾಡ್ಕೊಂಬಿಡಿ. ಈಗ ನೋಡಿ ಇದನ್ನು ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ಆಲ್ರೆಡಿ ನಾನು ಹುರಿದಿಟ್ಟಿದ್ದೀನಿ ಫ್ರೈ ಮಾಡಿ, ಅದರಲ್ಲೇ ಹಾಕ್ಕೊಂಬಿಡಿ. ಈಗ ನೋಡಿ ನಿಮಗೆ ಯಮ್ಮಿ ಸ್ಪೈಸಿ ಕ್ಯಾಶ್ಯೂಸ್ ವಿತ್ ಮಸಾಲ ಕೋಟಿಂಗ್ ರೆಡಿ ಆಯಿತು. ಇದನ್ನು ಒಂದು ಕಪ್ ಟೀ ಜೊತೆ ಎಂಜಾಯ್ ಮಾಡ್ಬೋದು, ಕಾಫಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಈಗ ಸ್ಪೈಸಿ ರೋಸ್ಟೆಡ್ ಕ್ಯಾಶ್ಯೂಸ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ ಈಗ 1 ಟೇಬಲ್ ಸ್ಪೂನು ತುಪ್ಪನ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದು ಬಿಸಿ ಆಗತ್ತಲೋ ಅದಕ್ಕೆ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ 1 ಕಪ್ಪು. ಮತ್ತು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ನೀವು. 10-12-15 ನಿಮಿಷನೂ ಆಗುತ್ತೆ ಒಂದೊಂದು ಸತಿ. ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ನೀವು ಫ್ರೈ ಮಾಡಬೇಕಾಗತ್ತೆ. ನೋಡಿ ಈಗ ಆಯಿತು, 10-12 ನಿಮಿಷ ಆಯಿತು. ಇವಾಗ ನೋಡಿ ಆಗಿದೆ ನೋಡಿ ಅದು. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ರೆಡ್ ಚಿಲ್ಲಿ ಪೌಡರು 1/2 ಟೀಸ್ಪೂನು, ಬಡ್ಗಿ ಚಿಲ್ಲಿ ಪೌಡರ್, ಮತ್ತು ಅರಿಶಿನ ಪುಡಿ 1/2 ಟೀಸ್ಪೂನು, ಸ್ವಲ್ಪ 1/2 ಟೀಸ್ಪೂನ್ಗಿಂತ ಜಾಸ್ತಿ ಉಪ್ಪು, ಮತ್ತು ಚಾಟ್ ಮಸಾಲ 1/5 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ತುಂಬ ಚೆನ್ನಾಗಾಗತ್ತೆ ಇದನ್ನು, ಅದು ಚೆನ್ನಾಗುತ್ತೆ. ಇದು ತುಂಬ ಇದು ಈಸಿ. ಈಗ ಕಂಬೈನ್ ಮಾಡಿ. ಈಗ ನೋಡಿ ಸ್ಪೈಸಿ ರೋಸ್ಟೆಡ್ ಮಸಾಲಾ ಕ್ಯಾಶ್ಯೂಸ್ ರೆಡಿ ಆಯಿತು. ನಿಮಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.